ನಾನು ಅಕಾಡೆಮಿಗೆ ಒಬ್ಬ ಆಕಸ್ಮಿಕವಾಗಿ ಬಂದೆ ನಾನು ಏನು ಕೇಳಿ ಬಂದಿದ್ದಲ್ಲ ಆದ್ರೆ ಅಲ್ಲಿದ್ದಂಥ ಒಬ್ಬ ಅಧ್ಯಕ್ಷರು ನಾನೇ ಬೇಕು ಅಂತ ನಾನು ಆಸ್ಕೊಂಡಾಗ ನಾನು ಬರುವ ಮುಂಚೆ ಅಲ್ಲಿಯ ಸಿಬ್ಬಂದಿಗಳೆಲ್ಲ ನನ್ನ ಬಗ್ಗೆ ಒಂದು ರೀತಿಯ ಗುಮಾನಿ ಇಟ್ಕೊಂಡಿದ್ರು ಏ ಇವ್ನ ಯಾರಪ್ಪ ಇವನು ಬರ್ತಾ ಇವನು ಇವ್ನು ಬಹಳ ಸ್ಟ್ರಿಕ್ಟ್ ಇವನು ಹೇಗೆ ಹಾಗೆ ಹೇಗೆ ಅಂತ ನಾನು ಇವತ್ತು ಮಾತಾಡೋದಕ್ಕಿಂತ ಮುಖ್ಯವಾಗಿ ಪರಿಶು ಇಷ್ಟೆಲ್ಲ ಕೆಲಸ ಅಂತ ನಾನು ತಿಳ್ಕೊಂಡು ಒಂದು ರೀತಿ ವಿಸ್ಮಯ ಆಶ್ಚರ್ಯ ಮತ್ತು ಸಂತೋಷ ಕೂಡ ಉಂಟಾಯಿತು ನಾನಿವತ್ತು ಇಲ್ಲಿ ಇರಲಿಕ್ಕೆ ಕಾರಣ ನಾನು ಸುಮಾರು ಐದು ವರ್ಷಗಳ ಕಾಲ ನನ್ನ ಸೇವಾ ಅವಧಿಯಲ್ಲಿ ಇಲಾಖೆಯ ಸೇವಾ ಅವಧಿಯಲ್ಲಿ ಐದು ವರ್ಷಗಳ ಕಾಲ ನಾನು ಸಾಹಿತ್ಯ ಇದ್ದೆ ಸಾಹಿತ್ಯ ಅಕಾಡೆಮಿ ಉರ್ದು ಅಕಾಡೆಮಿ ನಾಟಕ ಅಕಾಡೆಮಿ ಎಲ್ಲ ನನ್ನ ಜೊತಿನಲ್ಲಿ ಆಗ ಹರೀಶ್ ಡಾಕ್ಟರ್ ಮಂಜುಳಾ ಸೌಭಾಗ್ಯ ಮತ್ತು ಹರೀಶ್ ಮತ್ತು ಕೃಷ್ಣ ಹಾಗೆಯೇ ವಿಜಯಲಕ್ಷ್ಮಿ ಇವರೆಲ್ಲ ಇದ್ದರು ನಾವು ಒಂದು ಕುಟುಂಬದ ಸದಸ್ಯರಂತೆ ಕೆಲಸ ಮಾಡ್ತಾ ಇದ್ವಿ ನಾನು ಯಾವತ್ತೂ ಕೂಡ ಅವರು ನನ್ನ ನೆಟ್ಟು ಅಂತ ನಾನು ಭಾವಿಸ್ತಾನಲ್ಲ ನಾವು ಒಂದು ಕುಟುಂಬದ ಸದಸ್ಯರಾಗಿದ್ವಿ ಇದನ್ನು ನಾನು ಈ ಮಾತನ್ನು ನನ್ನ ಮಾತಲ್ಲ ಇದು ವಿ ಬಾಲಸುಬ್ರಹ್ಮಣ್ಯಂ ಅಂತ ಇತ್ತೀಚೆಗೆ ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ ಫಾಲ್ ಫ್ರಮ್ ಗ್ರೇಸ್ ಮೆಮರೀಸ್ ಎ ರೆಬೆಲ್ ಐ ಎ ಎಸ್ ಆಫೀಸರ್ ಅಂತ ಅವರು ಐ ಎ ಎಸ್ ಅಕಾಡೆಮಿಗೆ ಹೋದಾಗ ಅಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾಗ ಹೇಳ್ತಿದ್ರಂತೆ ನೀವು ಅವಕಾಶ ಸಿಕ್ತು ಅಧಿಕಾರಿಗಳಾದ್ರಿ ಆದ್ರೆ ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿಗೆ ಅವಕಾಶ ಸಿಕ್ಕಿಲ್ಲ ಅವರು ನಿಮಗೆ ದೊಡ್ಡ ಅಧಿಕಾರಿಗಳಾಗಿಲ್ಲ ಆದ್ದರಿಂದ ಅಧಿಕಾರಿ ಮತ್ತು ಸಿಬ್ಬಂದಿ ಎನ್ನುವ ಅಂತರವನ್ನು ಮರೆತು ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಒಂದು ಸಂಸ್ಥೆಗೋಸ್ಕರ ದುಡಿಬೇಕು ಎನ್ನುವ ಮಾತನ್ನ ಅವ್ರು ಹೇಳ್ತಾರೆ ಹಾಗೆ ನಾನು ಯಾವತ್ತೂ ಕೂಡ ಹರೀಶ್ ಆಗಲಿ ಸೌಭಾಗ್ಯ ಆಗಲಿ ಡಾಕ್ಟರ್ ಮಂಜುಳ ನಮ್ಮ ಇಲಾಖೆಯಲ್ಲಿ ಡಾಕ್ಟ್ರೇಟ್ ಮಾಡಿದಂತ ಏಕೈಕ ಮಹಿಳೆ ಅವರು ಅವರಿದ್ರು ತ್ಯಾಗರಾಜ್ ಇದ್ರು ಆಮೇಲೆ ನಮ್ಮ ಇನ್ನೊಬ್ಬರು ಹೇಳ್ತಾರೆ ಆಮೇಲೆ ಮರ್ತೋಗಿದೆ ಅವರಷ್ಟು ಇಷ್ಟು ಜನ ಇದ್ದರು ನನಗೆ ಹರೀಶ್ ಅವರ ಸಾಧನೆ ಇದೆಯಲ್ಲ ಬಹಳ ದೊಡ್ಡದು ಅವರು ನೋಡಲಿಕ್ಕೆ ತುಂಬಾ ಮೌನ ಮೌನಿಯಾಗಿ ಮುಗ್ಧರಿಂದ ಸೌಮ್ಯ ಸ್ವಭಾವದಿಂದ ಕಾಣ್ತಾರೆ ಆದರೆ ಅವರು ಸೌಮ್ಯ ಸಹೋದರಲ್ಲ ಅವರಲ್ಲಿ ಒಂದು ರೀತಿ ವೈಚಾರಿಕ ಪ್ರಜ್ಞೆ ಪ್ರಖರವಾಗಿದೆ ಇವತ್ತು ನಮ್ಮ ರಾಜಶೇಖರ ಮಠಪತಿ ಅವರು ಅವರ ಕೃತಿಗಳನ್ನ ವಿಮರ್ಶೆ ಮಾಡ್ತಾ ಹೇಳಿದರು ಎಂಥ ವಿಚಾರಗಳು ಕೇವಲ ಕತೆ ಕಾದಂಬರಿ ಬರೆಯೋದು ಬಹಳ ಸರಳ ಇರ್ಬೋದು ಆದರೆ ಒಂದು ವೈಚಾರಿಕ ಕಾದಂಬರಿಯನ್ನು ವೈಚಾರಿಕ ನಾಟಕವನ್ನು ಬರೆಯೋದಿದೆಯಲ್ಲ ಈ ಜನ ಸಮುದಾಯಕ್ಕೆ ಒಂದು ತಿಳುವಳಿಕೆಯನ್ನು ಪ್ರಜ್ಞೆಯನ್ನು ಮೂಡಿಸುವ ಒಂದು ಕೃಷಿಯನ್ನು ಬರೆಯದಿದ್ದೆಲ್ಲ ಅದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತಿದ್ದೇನೆ ಮುಗ್ಧರಂತೆ ಕಾಣುವ ಹರೀಶ್ ಮುಗ್ಧರಲ್ಲ ಪ್ರಕಾರ ವೈಚಾರಿಕತೆ ಇರುವಂತ ಸಂವೇದಿ ಸ್ವಭಾವದ ವ್ಯಕ್ತಿಯವರು ನಾನು ಹರೀಶ್ ಅವರನ್ನ ನನ್ನ ಸಹೋದ್ಯೋಗಿಗಿಂತ ನಾನು ಯಾವತ್ತೂ ಕೂಡ ಭಾವಿಸಿಲ್ಲ ನನ್ನ ಸೋದರ ನನ್ನ ಒಬ್ಬ ಆತ್ಮೀಯ ಸ್ನೇಹಿತ ಅಂತ ನಾನು ಕೂಡ ಭಾವಿಸ್ತಿದ್ದೇನೆ ನಾನು ಅಕಾಡೆಮಿಗೆ ಒಬ್ಬ ಆಕಸ್ಮಿಕವಾಗಿ ಬಂದೆ ನಾನು ಏನು ಕೇಳಿ ಬಂದಿದ್ದಲ್ಲ ಆದರೆ ಅಲ್ಲಿ ಇದ್ದಂಥ ಅಧ್ಯಕ್ಷರು ನಾನೇ ಬೇಕು ಅಂತ ನನಗೆ ಆಸ್ಕೊಂಡಾಗ ನಾನು ಬರುವ ಮುಂಚೆ ಅಲ್ಲಿಯ ಸಿಬ್ಬಂದಿಗಳೆಲ್ಲ ನನ್ನ ಬಗ್ಗೆ ಒಂದು ರೀತಿಯ ಗುಮಾನಿ ಇಟ್ಕೊಂಡಿದ್ರು ಏ ಇವ್ನು ಯಾರಪ್ಪ ಇವ್ರು ಬರ್ತಾ ಇದ್ನಂತೆ ಇವ್ನು ಬಹಳ ಸ್ಟ್ರಿಕ್ಟ್ ಅಂತೆ ಇವನು ಹೇಗೆ ಹಾಗೆ ಹೇಗೆ ಅಂತ ನಾನು ಕೋಲಾರದಿಂದ ನಾನು ಸಾಹಿತ್ಯ ಅಕಾಡೆಮಿಗೆ ಬಂದೆ ಅಲ್ಲಿ ಜಿ ಆರ್ ತಿಪ್ಪೇಸ್ವಾಮಿ ಮತ್ತು ರಂಗಡಿ ಕೋಡಿರಾಮ್ ಪುರ ಅಂತ ಇದ್ರು ಅವರಿಬ್ಬರಿಂದ ನನ್ನ ಬಗ್ಗೆ ಮಾಹಿತಿಯನ್ನು ಅವರು ಸಂಗ್ರಹಿಸಿದ್ರು ನಾನು ಬರುವ ಮೊದಲೇ ನನ್ನ ಬಗ್ಗೆ ಅನೇಕ ರಂಗು ರಂಗಿನ ಕಥೆಗಳೆಲ್ಲ ಬಂದಿದ್ದು ಏನೇ ಇರಲಿ ನನಗೆ ಸಾಹಿತ್ಯ ಅಕಾಡೆಮಿಲಿ ಕೆಲಸ ಮಾಡೋದ್ರ ಮೂಲಕ ನಾನು ಇಡೀ ರಾಜ್ಯದ ಈ ಸಾಂಸ್ಕೃತಿಕ ಲೋಕಕ್ಕೆ ನಾನು ಪರಿಚಯ ಆದೆ ಅದಕ್ಕೆ ಕಾರಣ ಅಲ್ಲಿದ್ದಂಥ ಸಿಬ್ಬಂದಿ ಮತ್ತು ಅಲ್ಲಿದ್ದಂಥ ಅಧ್ಯಕ್ಷರು ಅಂತ ನಾನು ಭಾವಿಸ್ತಿದ್ದೆ ನಾನು ಹರೀಶ್ ಬಗ್ಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮರಗೂರು ರಾಮಚಂದ್ರಪ್ಪನವರು ಹರೀಶನ್ನ ಪರಿಚಯ ಮಾಡ್ತಾ ಶ್ರಮಿಕ ಲೋಕದಿಂದ ಬಂದವರು ಅಂತ ಹೇಳಿದ್ರು ನೋಡಿ ಶ್ರಮಿಕ ಲೋಕದಲ್ಲಿ ಬಂದವರಿಗೆ ಕಾಯಕವೇ ಕೈಲಾಸ ಎನ್ನುವ ಒಂದು ಮನಸ್ಸು ಸಮಾವ ಇರ್ತದೆ ಹಾಗೆ ಶ್ರಮಿಕ ಲೋಕದಿಂದ ಬಂದಂಥ ಹರೀಶ್ ನಮ್ಮಲ್ಲಿ ಕೆಲಸ ಕೆಲಸ ಮಾಡ್ತಾ ಬಹುಶಃ ಅವರು ಸಾಹಿತ್ಯ ಅಕಾಡೆಮಿ ಇದ್ರಿಂದಲೇ ಈ ಸಾಹಿತ್ಯ ಆದರು ಅಂತ ನಾನು ಅಂತ್ಕೊಂಡಿದ್ದೇನೆ ಈಗ ನಾನು ಎಂ ಎ ಓದ್ತಾ ಇದ್ದಾಗ ಶೂರೋಪ್ಪ ಹೇಳ್ತಾ ಇದ್ರು ನೀವು ನೂರು ಕವಿತೆಯನ್ನು ಓದಿದ್ರೆ ನೂರು ಒಂದನೆಯ ಕವಿತೆ ನಿಮ್ದೇ ಆಗಿರುತ್ತೆ ಅಂತ ಹೀಗೆ ಬಹುಶಃ ಹರೀಶ್ ಅಲ್ಲಿ ಬಂದಂಥ ಪುಸ್ತಕವನ್ನು ಅದು ಏನು ಟೆಕ್ನಿಕಲ್ ಪೇಜ್ ಇರ್ಬೋದು ಎಟೋರಿಯಲ್ ಇರ್ಬೋದು ಅಥವಾ ಮುನ್ನುಡಿ ಇರ್ಬೋದು ಅಥವಾ ಬೆನ್ನುಡಿ ಇರ್ಬೋದು ಈ ಎಲ್ಲವನ್ನು ಗಮನಿಸ್ತಾ ಜೊತೆಗೆ ಮುದ್ರಕರ ಜೊತೆ ಅವರ ಸಂವಾದವನ್ನು ನಡೆಸಿದಾಗ ನಾನು ಕೂಡ ಬರೀಬಹುದು ಅನ್ನೋ ಒಂದು ಶಕ್ತಿ ಅವರಿಗೆ ಬಂತು ಅಂತ ನಾನು ಅಂದೇನೆ ಅವರು ಒಂದು ಮಾತನ್ನು ಹೇಳಿದರು ಇವರೆಲ್ಲ ಸಂಚಿತ ವೇತನದಲ್ಲಿ ಇರುವಂಥ ಸಿಬ್ಬಂದಿ ಅಕಾಡೆಮಿ ಅಷ್ಟೇ ಅಲ್ಲ ಸಾಹಿತ್ಯ ಅಕಾಡೆಮಿ ನಾಟಕ ಅಕಾಡೆಮಿ ಉರ್ದು ಅಕಾಡೆಮಿ ಲಲಿತ ಕಲಾ ಅಕಾಡೆಮಿ ಎಲ್ಲ ಅಕಾಡೆಮಿ ಇರುವಂತಹ ಸಿಬ್ಬಂದಿ ಕೂಡ ಸಂಚಿತ ವೇತನ ಅವರಿಗೆ ವರ್ಷದಲ್ಲಿ ಒಂದ್ ಸತಿ ಅಥವಾ ಎರಡು ಸತಿ ಸಂಬಳವನ್ನ ಹೆಚ್ಚುತ್ತಾ ಇತ್ತು ಇವತ್ತು ಸಂಚಿತ ವೇತನದಲ್ಲಿ ಕೆಲಸ ಮಾಡುವಂತ ನಾಟಕ ಅಕಾಡೆಮಿಯ ರೇವಣ್ಣ ಇರ್ಬೋದು ಸಾಹಿತ್ಯ ಅಕಾಡೆಮಿ ಹರೀಶ್ ಇರ್ಬೋದು ಮತ್ತೆ ನಮ್ಮ ಲಲಿತ ಕಲಾ ಅಕಾಡೆಮಿಯಲ್ಲಿ ಇರುವಂತ ವೆಂಕಟೇಶ್ ಇರ್ಬೋದು ಈ ಮೂರು ಎಷ್ಟು ಬೆಳೆದಿದ್ದಾರೆ ಇವತ್ತು ಅಂತಂದ್ರೆ ನಮ್ಮ ಅಕಾಡೆಮಿಯನ್ನೇ ಅಲ್ಲ ನಮ್ಮ ಇಲಾಖೆಯನ್ನು ಐಜಾಕ್ ಮಾಡುವಂತ ಮಟ್ಟಕ್ಕೆ ಅವರು ಬೆಳೆದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಿದೆ ವೀರಣ್ಣ ರೇವಣ್ಣನವರು ದಿವಸ ನಮ್ಮ ಕ್ಷಮಿಸಿ ಒಂದಿವ್ಸ ನಮ್ಮ ಈ ಉದಯ ಡಿಡಿ ಮಲ್ನಲ್ಲಿ ಒಂದರಿತ ಅವ್ರ ಸಂದರ್ಶನ ಬರ್ತಾ ಇತ್ತು ನನಗೆ ನೋಡಿ ಕಾಮ್ ಸಂತೋಷಿಸುತ್ತ ನಮ್ಮ ರೇವಣ್ಣವ್ರು ಮಾತಾಡ್ತಿರೋಲ್ಲ ಅಂತ ನಾನು ಇಡೀ ಕಾರ್ಯಕ್ರಮವನ್ನು ನೋಡಿದೆ ಎಷ್ಟು ಪ್ರಬುದ್ಧವಾಗಿ ಮಾತಾಡಿದ್ರು ಆದರೆ ಅವರು ಇಲಾಖೆಯಲ್ಲಿ ಇದ್ದಾಗ ಅಥವಾ ಅಕಾಡೆಮಿ ಇದ್ದಾಗ ಅವರ ಪ್ರತಿಮೆ ಗೊತ್ತಾಗೋದಿಲ್ಲ ಆದರೆ ಹೊರಗಡೆ ಈ ಥರದ ಚಟುವಟಿಕೆಗಳನ್ನ ಅವ್ರನ್ನ ಅವರು ತೊಡಗಿಸ್ಕೊಂಡಾಗ ಅವರ ಸಾಮರ್ಥ್ಯ ಎಷ್ಟು ಅಂತ ಗೊತ್ತಾಗುತ್ತೆ ಅಂದರೆ ಈ ವ್ಯಕ್ತಿಗಳು ಕೇವಲ ವ್ಯಕ್ತಿಗಳೆಲ್ಲ ಒಂದು ಸಂಸ್ಥೆ ಮಾಡಬಹುದಾದಂಥ ಒಂದು ಕೆಲಸವನ್ನು ಮಾಡುವಂಥ ಸಾಮರ್ಥ್ಯವನ್ನು ಗಳಿಸಿದರೆ ವೆಂಕಟೇಶ್ ಕೂಡ ಗೋ ವೆಂಕಟೇಶ್ ನಮ್ಮ ಹರೀಶ್ ಮತ್ತು ರೇವಣ್ಣ ಈ ಮೂರು ಜನ ನಾನು ಹೇಳಿದಾಗೆ ಇವತ್ತು ಕರ್ನಾಟಕದ ಉದ್ದಗಲಕ್ಕೆ ತಮ್ಮ ಪ್ರತಿಮೆಯನ್ನು ಅವರು ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಸ್ನೇಹಿತರೆ ಈಗ ಬರ್ಗೂರು ಮಾತಾಡಿದರು ಮೋಹನ್ನು ಇವರನ್ನ ಅಭಿನಂದಿಸಿ ಮಾತಾಡಿದರು ನಮ್ಮ ರಾಗ ರಾಜಶೇಖರ್ ಮಠಪತಿಯವರು ಅವರು ತುಂಬಾ ವಿಸ್ತಾರವಾಗಿ ಹರೀಶ್ ಅವರ ಕೃತಿಯನ್ನ ಈ ವಾರ ಬೇಕಾಗಿಲ್ಲ ಅವರು ಹರೀಶ್ ಬರೆದಿರುವ ಎಲ್ಲ ಕೃತಿಗಳನ್ನ ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಅವರು ಪರಿಚಯ ಮಾಡಿಕೊಟ್ಟು ನನಗೆ ಹರೀಶ್ ಕೆಲವು ಪುಸ್ತಕಗಳನ್ನ ಕೊಟ್ಟಿದ್ರೆ ಇಲ್ಲಿ ಕೆಲವು ಪುಸ್ತಕಗಳನ್ನ ಕೊಟ್ಟಿರ ನಾನು ಯಾಕೆ ಕೊಟ್ಟಿಲ್ಲ ನನಗೆ ಅಂತಂದ್ರೆ ಇಲ್ಲ ಸರ್ ಕೊಟ್ಟಿದ್ದೀನಿ ನೀವು ನೋಡಿಲ್ಲ ಅಂತಂದು ನಾನು ಮತ್ತೆ ನಾನು ಲೈಬ್ರನ್ನು ಚೆಕ್ ಮಾಡ್ತೀನಿ ಕೊಡದೇ ಇದ್ರೆ ಮತ್ತೆ ಹರೀಶ್ ನನಗೆ ಆ ಪುಸ್ತಕಗಳನ್ನ ಕೊಡಬೇಕಾಗ್ತದೆ ಹೀಗೆ ಸಮರ್ಥ ಅಂದ್ರೆ ಸಾಮರ್ಥ್ಯ ಇರುವಂತ ವ್ಯಕ್ತಿಗಳು ಅವರು ಯಾವುದೇ ಹುದ್ದೆಯಲ್ಲಿ ಅವರ ಒಂದು ಶಕ್ತಿಯನ್ನ ಅವರು ತೋರಿಸ್ತಾರೆ ಅನ್ನೋದಕ್ಕೆ ನಾನು ಹೇಳಿದಂಥ ರೇವಣ್ಣ ಅವರು ಒಂದು ಭಾಗವತರು ಎನ್ನುವ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವಿರತ ಪ್ರಕಾಶನ ಸಂಸ್ಥೆ ಸಂಘಟಕರು ಒಳ್ಳೆಯ ಸ್ನೇಹಜೀವಿ ಮತ್ತು ಪ್ರಕಾಶಕರು ಮತ್ತು ಲೇಖಕರು ಇಂಥ ಒಂದು ಕೆಲಸವನ್ನು ಮಾಡಿದರೆ ನನಗೆ ಜಿ ಎಮ್ ಆಪ್ಕಿನ್ಸ್ ಅವರ ಒಂದು ಪದ್ಯ ಲೆಕ್ ಮಿ ಹಾವ್ ಮೋರ್ ಪಿಟಿ ಅನ್ನೋದು ನಮಗೆ ರಾಘ ಅವರು ಗೊತ್ತು ನಾನು ಎಮ್ಮೆ ಓದ್ತಾ ಇದ್ದಾಗ ಹೇಳ್ತಾ ಇದ್ರು ಅವರು ನಾನು ಇದುವರೆಗೂ ದೇವರನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಆದರೆ ದೇವರು ನನಗೇನನ್ನೂ ಕೊಡಲಿಲ್ಲ ಆದರೆ ಈ ಸಮಾಜದಲ್ಲಿರುವಂಥ ದುಷ್ಟ್ರ ಇವತ್ತು ಆರ್ ಬಿಕಮಿಂಗ್ ಪ್ರಾಸ್ಪರಸ್ ಅಂತ ಅವ್ರು ಹೇಳಿ ಕೊನೆಗೆ ಲೆಕ್ಮಿ ಆನ್ ಮೈ ಓನ್ ಆರ್ಟ್ ಅಂತ ಹೇಳ್ತಾರೆ ಹಾಗೆ ಹರೀಶ್ ಅವರು ಈವರೆಗೆ ಒಂದು ಅಕಾಡೆಮಿಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ರು ಈ ಒಂದು ಬಂಧನದಿಂದ ಬಿಡುಗಡೆ ಆಗಿ ಇವತ್ತು ಸ್ವತಂತ್ರವಾಗಿ ಒಂದು ಅವಕಾಶ ಅವ್ರಿಗೆ ಬರ್ತಾ ಇದೆ ಅವರು ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು ಬೆಳೀತಾರೆ ಆ ಬೆಳೆಯುವ ಶಕ್ತಿ ಅವ್ರಿಗಿದೆ ಅಂತ ಹೇಳಿ ನಾನು ಭಾವಿಸಿದೆ ಅವ್ರಿಗೆ ಹರೀಶ್ ಅವರಿಗೆ ಒಂದು ಒಳ್ಳೆಯ ಕುಟುಂಬ ಇದೆ ಅವರಿಬ್ಬರು ಮಕ್ಕಳು ಕೂಡ ತುಂಬ ಪ್ರತಿಭಾವಂತು ಇದು ಅನೇಕ ಜನಗಳಿಗೆ ಇರೋದಿಲ್ಲ ಅಂತ ಒಂದು ಅದೃಷ್ಟಶಾಲಿಗಳು ನಮ್ಮ ಹರೀಶ್ ಅವರು ಮುಂದೆ ಅವರು ಹೆಚ್ಚು ಸಮಯವನ್ನು ಮನೆಯಲ್ಲಿ ಕಳೀತಾರೆ ಅವರ ಮಡದಿಯ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೀಬೇಕಾಗ್ತದೆ ಮಡದಿ ಜೊತೆಯಲ್ಲಿ ಕಳೆಯುವಾಗ ಅವರ ಸುಖ ದುಃಖವನ್ನು ಕೂಡ ಹಂಚ್ಕೊಂಡು ಅವರಿಗೂ ಕೂಡ ನೆರವಾಗ್ಬೋದು ನಾನು ಇದನ್ನು ಹೇಳ್ತಾ ಇದ್ದೆ ನಾನು ರಿಟೈರ್ಡ್ ಆದಮೇಲೆ ಏನು ಮಾಡ್ತಾ ಸರ್ ನೀವು ಅಂತ ಕೇಳ್ತಾಯಿದ್ರು ನಾನು ಅಟೆಂಡರ್ ಕೆಲಸ ಮಾಡ್ತಾ ಅಂತ ಅಂತೇಳಿ ಏನು ಅಟೆಂಡರ್ ಕೆಲಸ ಐ ಆಮ್ ಅಟೆಂಡಿಂಗ್ ಆನರ್ ಅಂತ ಅಂದರೆ ನಮ್ಮ ಶ್ರೀಮತಿ ಅವರಿಗೆ ನಾನು ನೆರವ ನಮ್ಮ ಶ್ರೀಮತಿ ಇಲ್ಲೇ ಕೂತಿದ್ದಾರೆ ಅವರಿಗೆ ನೆರವಾಗ್ತಾ ಅಂದರೆ ನೆರವಾಗ್ತದಿಂದ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅದ್ರ ಅರ್ಥ ಅಲ್ಲ ಅವರ ಕಷ್ಟ ಸುಖದಲ್ಲಿ ನಾವು ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಅವಕಾಶ ಆಗ್ತದೆ ಆದ್ದರಿಂದ ಹರೀಶ್ ಅವರು ಇನ್ನೂ ಕೂಡ ಎತ್ತರ ಎತ್ತರಕ್ಕೆ ಬೆಳೆಯಲಿ ಒಳ್ಳೆಯ ಸಂಘಟಕರು ಅವರು ಎಷ್ಟು ಸಂಘಟಕರು ಮತ್ತು ಎಂತ ಸ್ನೇಹ ಜೀವಿ ಅನ್ನೋದಕ್ಕೆ ಇವತ್ತು ಅನೇಕ ಸಂಘಟನೆಗಳು ಸಾಂಸ್ಕೃತಿಕ ಸಂಸ್ಥೆಗಳು ಸೇರಿ ಈ ಒಂದು ಒಂದು ಕಾರ್ಯಕ್ರಮವನ್ನು ಸನ್ಮಾನವನ್ನ ಮಾಡ್ತಿರೋದು ಅದಕ್ಕೆ ಸಾಕ್ಷಿ ನನ್ನ ಸಹೋದರರಾದಂಥ ಹರೀಶ್ ಅವರಿಗೆ ಅರವತ್ತು ವರ್ಷ ತುಂಬಿದ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅವರಿಗೆ ಶುಭವನ್ನು ಹಾರೈಸಿ ಅವರಿಗೆ ಎಲ್ಲ ಸಕಲ ಮಂಗಳ ಅಂದ್ರೆ ಆಯಸ್ಸು ಮತ್ತು ಆರೋಗ್ಯ ಇನ್ನು ಹೆಚ್ಚಾಗ್ಲಿ ಇನ್ನು ಎತ್ತರ ಎತ್ತರಕ್ಕೆ ಬೆಳೆಯಲಿ ಒಂದು ಅಕಾಡೆಮಿಯ ಪ್ರಶಸ್ತಿ ಕೂಡ ಗೌರವ ಪ್ರಶಸ್ತಿ ಕೂಡ ಅವರಿಗೆ ಬರಲಿ ಅಂತ ನಾನು ಕೇಳ್ತೀನಿ ಯಾಕೆಂದರೆ ಅವರು ಇದುವರೆಗೂ ಅಕಾಡೆಮಿಯ ಸದಸ್ಯರಾಗಿದ್ದಾಗ ಅವರು ಅಕಾಡೆಮಿ ನಿಯಮ ನಿಬಂಧನೆಗಳ ಪ್ರಕಾರ ಅವರು ಗೌರವ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಖಂಡಿತ ಅವರು ಹೊರಗಡೆ ಬಂದಿದ್ದಾರೆ ಅವರಿಗೆ ಪ್ರಶಸ್ತಿ ಬರಲಿ ಪುಸ್ತಕಗಳಿಗೆ ಬಹುಮಾನ ಬರಲಿ ಮತ್ತು ಸಮಾಜವನ್ನು ಕಣ್ತೆರೆಸುವಂಥ ಕೃತಿಗಳನ್ನು ಅವರು ತರಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ